ಇಂದು ನಾವು ಅಪರಿಮೇಯ ಸಂಖ್ಯೆ ಪಾಯದ ಮೌಲ್ಯವನ್ನು ಕಂಡುಹಿಡಿಯುವ. ಇದಕ್ಕಾಗಿ ಒಂದೇ ವರ್ಗದಲ್ಲಿ 29 ವಿದ್ಯಾರ್ಥಿಗಳು ಬೇಕಾಗುವು. ಇಲ್ಲಿ 22 ವಿದ್ಯಾರ್ಥಿಗಳು ವರ್ತುಳದ ಪರಿಹದ ಗುಂಟ ಕುಳಿತಿದ್ದಾರೆ ಹಾಗೂ 7 ವಿದ್ಯಾರ್ಥಿಗಳು ವ್ಯಾಸದ ಗುಂಟ ಕುಳಿತಿದ್ದಾರೆ. ಇದರಿಂದ ವರ್ತುಳದ ಪರಿಘ ಹಾಗೂ ವ್ಯಾಸ ಅನುಪಾತ 3, 4, 5. ಹಾಗೂ ಇದು 22/7 ಇದ್ದದ್ದನ್ನು ನೀವು ಕಂಡುಬರಬಹುದು. ಇದೇ ಅನುಪಾತಕ್ಕೆ ಪಾಯಿ ಎಂದು ಹೆಸರು. ಇದು ಒಂದು ಒಳ್ಳೆಯ ಪ್ರಯೋಗ.